ಹೌದು ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಈ ಸ್ಲೈಡನ್ನು ನೋಡ್ತಾ ಇರೋದು ನಿಜಾನೇ. ಸುರೇಶ್ ರೈನಾ ಅವರು ಚೆನ್ನೈ ಸೂಪರ್ ಕಿಂಗ್ ವತಿಯಿಂದ IPL ಆಡ್ತಾರಾ ಇಲ್ವಾ? ವಾಟ್ಸನ್ ಸುರೇಶ್ ರೈನಾ ಅವರಿಗೆ ಹೇಳಿದ್ದಾದರೂ ಏನು? ಸುರೇಶ್ ರೈನಾ ಇಂಡಿಯಾಗೆ ಬರಲು ಕಾರಣ ಆದರೂ ಏನು? ಈ ಮೂರು ಕ್ವಶನ್ ನಿಮ್ಮ ತಲೆಯಲ್ಲಿ ಕಾಡ್ತಾ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಸಕ್ಸಸ್ ಟಾಕ್ ಜೀವನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀನು ಚೆನ್ನೈ ತಂಡದ ಹೃದಯ ಬಡಿತ ಇದ್ದಂತೆ ಗೆಳೆಯನಿಗೆ ಭಾವುಕ ಸಂದೇಶ ನೀಡಿದ ವಾಟ್ಸನ್. ಈ ರೀತಿಯಾಗಿ ವಾಟ್ಸನ್ ಅವರು ರೈನಾ ಅವರಿಗೆ ಹೇಳಿರುವಂಥದ್ದು. ಮತ್ತು ದುಬೈನಲ್ಲಿ COVID-19 ಸೋಂಕಿನ ನಡುವೆ UAE-ನಲ್ಲಿ IPL ಆರಂಭಕ್ಕೆ ಸಿದ್ಧತೆ ನಡೆಯುತ್ತಿದೆ. 13ನೇ ಆವೃತ್ತಿಯ IPL-ಗಾಗಿ ಎಲ್ಲ ಎಂಟು ತಂಡಗಳು ಕಠಿಣ ಅಭ್ಯಾಸದಲ್ಲಿ ತೊಡಗಿದೆ. ಈ ಮಧ್ಯೆ ವೈಯಕ್ತಿಕ ಕಾರಣಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸುರೇಶ್ ರೈನಾ IPL ಬಿಟ್ಟು ಭಾರತಕ್ಕೆ ಮರಳಿದ್ದಾರೆ. ಅವರು ಭಾರತಕ್ಕೆ ಯಾಕೆ ಬಂದಿದ್ದು ಈ ಸ್ಲೈಡ್ ನೋಡಿ. ಕೋವಿಡ್ ಪಾಸಿಟಿವ್ ಆಘಾತದಿಂದ ಇದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸುರೇಶ್ ರೈನಾ ಭಾರತಕ್ಕೆ ವಾಪಸ್ ಆಗಮಿಸಿದ್ದು ಮತ್ತಷ್ಟು ಆಘಾತ ನೀಡಿದೆ. ಆದರೆ ರೈನಾಗೆ ಚೆನ್ನೈ ತಂಡ ಸಂಪೂರ್ಣ ಬೆಂಬಲ ನೀಡಿದೆ. ಇದೀಗ CSK ತಂಡದ ಪ್ರಮುಖ ಆಟಗಾರ ಶೇನ್ ವ್ಯಾಟ್ಸನ್ ಸುರೇಶ್ ರೈನಾ ಅವರಿಗಾಗಿ ಸಂದೇಶ ಕಳುಹಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಿರುವ ಅವರು ಈ ಬಾರಿಯ IPL-ನಿಂದ ನೀವು ತಪ್ಪಿಸಿಕೊಳ್ಳಲಿದ್ದೀರಿ ಎಂದು ಹೇಳಿದ್ದಾರೆ. ಆರಂಭದಿಂದಲೂ ನೀವು CSK ಪರವಾಗಿಯೇ ಇದ್ದೀರಿ, ನೀವು CSK ತಂಡದ ಹೃದಯ ಬಡಿತ ಇದ್ದಂತೆ ಎಂದು ವಾಟ್ಸನ್ ಹೇಳಿದ್ದಾರೆ. IPL ಆರಂಭಕ್ಕೆ ಕೆಲವೇ ದಿನ ಬಾಕಿ ಉಳಿದಿದ್ದು ಚೆನ್ನೈ ತಂಡದ 10 ಮಂದಿಗೆ ಕೋವಿಡ್ ಸೋಂಕು ದೃಢವಾಗಿದೆ. ವೇಗಿ ದೀಪಕ್ ಚಹರ್ ಮತ್ತು ಬ್ಯಾಟ್ಸ್ಮನ್ ಋತುರಾಜ್ ಗಾಯಕ್ವಾಡ್ ಮತ್ತು 8 ಮಂದಿ ಸಿಬ್ಬಂದಿಗಳಿಗೆ ಸೋಂಕು ದೃಢವಾಗಿದೆ ಎನ್ನಲಾಗಿದೆ. ಈ ನ್ಯೂಸ್ ನಮಗೆ ಡೈಲಿ ಹಂಟ್ನಲ್ಲಿ ದೊರಕಿದ್ದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಕ್ಸಸ್ ಟಾಕ್ ಜೀವನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.